ಬೇಲೇನಹಳ್ಳಿ ಮತ್ತು 20 ಗ್ರಾಮಗಳ ಕುಡಿಯುವ ನೀರಿನ ಈ ಯೋಜನೆಯ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತ ತರಿಕೆರೆ ಜನಪ್ರಿಯ ಶಾಸಕರಾದ ಸುರೇಶ್ ಅವರೇ ವೇದಿಕೆಯಲ್ಲಿ ಇರುವಂತ ಈ ಭಾಗದ ನಮ್ಮೆಲ್ಲ ಮುಖಂಡರೇ ನನ್ನೆಲ್ಲ ಅಧಿಕಾರಿ ಮಿತ್ರರೇ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಅಜ್ಜಂಪುರ ತಾಲೂಕಿನ ಬೇರೆ ಬೇರೆ ಗ್ರಾಮಗಳಿಂದ ಬಂದಿರುವಂತ ಎಲ್ಲ ಬಂಧುಗಳೇ ಮಾಧ್ಯಮದ ಸ್ನೇಹಿತರೇ ತಾಯಂದ್ರೆ ವೇದಿಕೆಯಲ್ಲಿರುವ ಎಲ್ಲರ ಪರಿಚಯ ಆಗಿದೆ ಹೆಸರನ್ನು ನಾನು ಹೇಳಕ್ಕೆ ಹೋಗಲ್ಲ ಈಗಾಗಲೇ 2 ಗಂಟೆ ಆಗ್ತಾ ಇದೆ ನೀವೆಲ್ಲ ಊಟಕ್ಕೆ ಹೋಗಬೇಕು ಬಂಧುಗಳೇ ಅಭಿವೃದ್ಧಿ ಕೆಲಸ ಅನ್ನುವಂತದ್ದು ಒಂದು ಸರ್ಕಾರ ಬಂದಾಗ ಆರಂಭ ಆಗುತ್ತೆ ಇನ್ನೊಂದು ಸರ್ಕಾರ ಬಂದಾಗ ನಿಲ್ಲುತ್ತೆ ಅನ್ನುವಂತ ಸ್ಥಿತಿ ಈ ದೇಶದ್ದು ನಾನು ಹಾಗೇನೇ ನೋಡ್ತಾ ಇದ್ದೆ ಅಧಿಕಾರಿಗಳು ಕೊಟ್ಟಂತ ಮಾಹಿತಿಯನ್ನ ಸುರೇಶ್ ಅಣ್ಣನವರಲ್ಲಿ ಇದಕ್ಕೆ ಮಂಜೂರಾತಿ ಆಗಿತ್ತು ಈ ಬಹುಗಾರ ಗ್ರಾಮ 2009 ಯಲ್ಲಿ 2022 ಇಲ್ಲಿ 2009 ಅದಾದ್ಮೇಲೆ ಸಹಜವಾಗಿ ಅದಕ್ಕೆ ಪ್ರೋಸೆಸ್ ಇದೆ 2013 ಕ್ಕೆ ಹೊಸ ಸರ್ಕಾರ ಬಂತು ಸುರೇಶ್ ಅಣ್ಣ ಇಲ್ಲಿ ಎಂಎಲ್ಎ ಆಗಲಿಲ್ಲ ಮುಂದೆ ಬಂದಂತವರು ಅಭಿವೃದ್ಧಿ ಕೆಲಸಗಳನ್ನ ಮುಂದುವರಿಸಬೇಕಾದಂತ ಜವಾಬ್ದಾರಿ ಇತ್ತು ಮಾಡಬೇಕು ಜನಕ್ಕೆ ಕುಡಿಯುವ ನೀರು ಕೊಡೋದ್ರಲ್ಲಿ ಜನಕ್ಕೆ ರಸ್ತೆ ಕೊಡೋದ್ರಲ್ಲಿ ಜನಕ್ಕೆ ಔಷಧಿ ಕೊಡೋದ್ರಲ್ಲಿ ಜನಕ್ಕೆ ಒಳಚರಣೆ ಕೊಡೋದ್ರಲ್ಲಿ ಜನಕ್ಕೆ ಮನೆ ಕೊಡೋದ್ರಲ್ಲಿ ರಾಜಕೀಯ ಇರಬಾರದು ಇವತ್ತು ಮುಂದುವರಿದ ದೇಶಗಳು ಬಹಳ ಮುಂದುವರಿದವೆ ಅಂತ ನಾವು ಹೇಳ್ತೀವಿ ಅಮೆರಿಕ ಮುಂದುವರಿದಿದೆ ಜಪಾನ್ ಮುಂದುವರಿದಿದೆ ಯುರೋಪಿಯನ್ ದೇಶಗಳು ಮುಂದುವರಿದವೆ ಯಾಕೆ ಮುಂದುವರಿದವೆ ಚುನಾವಣಾ ಸಂದರ್ಭದಲ್ಲಿ ಪಕ್ಷ ರಾಜಕಾರಣ ಮಾಡ್ತಾರೆ ಹೋರಾಟ ಮಾಡ್ತಾರೆ ಪರಸ್ಪರ ಪ್ರತಿಭಟನೆ ಮಾಡ್ತಾರೆ ಎಲ್ಲವೂ ಮಾಡ್ತಾರೆ ಆದರೆ ಯಾವಾಗ ಚುನಾವಣೆ ಆಯಿತು ಹೊಸ ಅಧ್ಯಕ್ಷರ ಅಥವಾ ಹೊಸ ಪ್ರಧಾನಿಯ ನೇಮಕ ಆಯಿತು ಹೊಸ ಮಂತ್ರಿಗಳ ನೇಮಕ ಆಯಿತು ಅವತ್ತಿಂದ ಅವರು ರಾಜಕೀಯ ಬಿಡ್ತಾರೆ ಕೇವಲ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾರೆ ಅಮೆರಿಕದಂತ ದೇಶದಲ್ಲಿ ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಯಾರಾಗಿದ್ರೋ ಅವರನ್ನ ತಂದು ಉಪಾಧ್ಯಕ್ಷರು ಮಾಡಿದಂತ ಉದಾಹರಣೆ ಕೂಡ ಇದೆ ಅಂದ್ರೆ ಚುನಾವಣೆ ತನಕ ರಾಜಕೀಯ 2-3 ತಿಂಗಳು ಎಲ್ಲರೂ ಮಾಡೋಣ ಮುಂದಿನ 2-3 ತಿಂಗಳು ರಾಜಕೀಯ ಆದರೆ ಚುನಾವಣೆ ಆದ ನಂತರ ಜನರ ಅಭಿವೃದ್ಧಿ ಮತ್ತು ದೇಶದ ಅಭಿವೃದ್ಧಿ ಕಡೆಗೆ ಗಮನ ಇದ್ದಾಗ ಈ ರಾಜಕೀಯ ಮಾತು ತಪ್ಪುತ್ತೆ ಆದರೆ ನಮ್ಮ ದೇಶದಲ್ಲಿ ಆಗಿಲ್ಲ ಒಬ್ಬರು ಮಾಡಿದಂತ ಯೋಜನೆಯನ್ನ ನಿಲ್ಲಿಸೋದೇ ರಾಜಕೀಯ ಅಂತ ನಾವು ಅನ್ಕೊಂಡಿದ್ದೀವಿ ಅದೇ ಅಭಿವೃದ್ಧಿ ಅಂತ ನಾವು ಅನ್ಕೊಂಡಿದ್ದೀವಿ ಅದೇ ನಮಗೆ ಶ್ರೇಯಸ್ಸು ಅಂತ ಅನ್ಕೊಂಡಿದ್ದೀವಿ ಅದಕ್ಕೆ ಉದಾಹರಣೆ ತಾಜಾ ಉದಾಹರಣೆ ಇವತ್ತಿನ ಬೇಲೇನಹಳ್ಳಿ ಮತ್ತು 20 ಗ್ರಾಮಗಳ ಕುಡಿಯುವ ನೀರಿನ ಯೋಜನೆ ಯಾರಿಗೆ ಅನುಕೂಲ ಆಗ್ತಿತ್ತು ನೀರು ಕುಡಿಯೋರು ಈ ಶಾಸಕರು ಅಲ್ಲ ನೀರು ಕುಡಿಯೋರು ಆ ಶಾಸಕರು ಅಲ್ಲ ನೀರು ಕುಡಿಯೋ ಜನ ನೀವು ಕೂತಿರೋದು ಅದಕ್ಕಾಗಿ ನಿಮಗೆ ಇದನ್ನು ಅನುಕೂಲ ಮಾಡುವಂತ ಯೋಜನೆ ಇವತ್ತು ಪಕ್ಷಭೇದವನ್ನು ಬಿಟ್ಟು ಬರಬೇಕಾಗಿದೆ ನಮ್ಮ ದೇಶ ಇಷ್ಟೊಂದು ಹಿಂದುಳಿದಕ್ಕೆ ಕಾರಣ ಎಲ್ಲವೂ ಇದ್ರು ಸಂಪತ್ತು ಎಲ್ಲವೂ ಇದೆ ಫಲವತ್ತಾದ ಭೂಮಿ ಇದೆ ನೂರಾರು ನದಿಗಳನ್ನ ಭಗವಂತ ಈ ದೇಶಕ್ಕೆ ಕರುಣಿಸಿದ್ದಾನೆ ಈ ರಾಜ್ಯಕ್ಕೆ ಕರುಣಿಸಿದ್ದಾನೆ ಅರಣ್ಯ ಸಂಪತ್ತು ಇದೆ ಗಣಿ ಸಂಪತ್ತು ಇದೆ ಮಾನವ ಸಂಪತ್ತು ಇದೆ ಬುದ್ಧಿ ಇದೆ ಎಲ್ಲವೂ ಇದೆ ಆದರೆ ಎಲ್ಲದರಲ್ಲೂ ನಾವು ರಾಜಕೀಯ ಮಾಡಿದ ಪರಿಣಾಮವಾಗಿ ಇವತ್ತು ನಮ್ಮ ದೇಶ ಇಲ್ಲಿಗೆ ಬಂದು ನಿಂತಿದೆ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಯಾವತ್ತು ಜಾತಿ ಮತ್ತು ಧರ್ಮ ನೋಡಿ ಯೋಜನೆಗಳನ್ನು ಮಾಡಲಿಲ್ಲ ಯಾವತ್ತು ಜಾತಿ ಮತ್ತು ಧರ್ಮ ನೋಡಿ ಅಪಾಯಿಂಟ್ಮೆಂಟ್ಸ್ ಅನ್ನು ಮಾಡಿಲ್ಲ ಇಲ್ಲಿರುವಂತ ಅಧಿಕಾರಿಗಳು ಕೂತಿದ್ದಾರೆ ಎಲ್ಲಾ ಸರ್ಕಾರದಲ್ಲಿ ಕೆಲಸ ಮಾಡಿದಂತ ಅಧಿಕಾರಿಗಳು ಇಲ್ಲಿದ್ದಾರೆ ಅವರಿಗೂ ಗೊತ್ತಿದೆ ಯಾರ ಕಾಲದಲ್ಲಿ ಏನ್ ನಡೆಯುತ್ತೆ ಅಂತ ಸಂಧ್ಯಾ ಸುರಕ್ಷಾ ಕೊಟ್ರೆ ಅದನ್ನ ಎಲ್ರಿಗೂ ಕೊಟ್ರು
ಭಾಗ್ಯಲಕ್ಷ್ಮಿ ಕೊಟ್ರ ಅದನ್ನ ಎಲ್ಲರಿಗೂ ಕೊಟ್ರು ಆಳಿಗೆ ಪ್ರೋತ್ಸಾಹನ ಸಿಕ್ಕಿದ್ರೆ ಎಲ್ಲರಿಗೂ ಸಿಗ್ತಾ ಇದೆ ಇವತ್ತು ಮೋದಿಯವರು ಪಿಎಂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಕೊಟ್ರೆ ಜಾತಿ ಮತ್ತು ಧರ್ಮ ನೋಡಿ ಕೊಟ್ಟಿಲ್ಲ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವರಿಗೆ ಮಾತ್ರ ಸಿಗಲ್ಲ ಬಿಟ್ರೆ ಬಾಕಿ ಈ ದೇಶದ ಎಲ್ಲರಿಗೂ ಸಿಗುತ್ತೆ ಇಲ್ಲಿ ಕೂತಿರುವಂತ ಶೇಕಡಾ 80 ರಷ್ಟು ಜನಕ್ಕೆ 90 ರಷ್ಟು ಜನಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತ ಜನ ಬಹಳ ಕಡಿಮೆ ಇದೆ ಸರ್ಕಾರಿ ನೌಕರರು ಇದ್ದಾರೆ ಉದ್ಯಮಿಗಳು ಇದ್ದಾರೆ ಅಥವಾ ಬಹಳ ದೊಡ್ಡ ರೈತರು ಇದ್ದಾರೆ ಮನೆಯಲ್ಲಿ ಯಾರೋ ನೌಕರಿ ಮಾಡ್ತಾರೆ ಅಂದ್ರೆ ಮಾತ್ರ ಅವರಿಗೆ ಬೆಳೆ ವಿಮೆ ಕಟ್ಟಿದ್ರೆ ಎಲ್ಲರಿಗೂ ಸಿಗುತ್ತೆ ಆಯುಷ್ಮಾನ್ ಕಾರ್ಡ್ ಯಾರು ಬೇಕಾದರೂ ಪಡ್ಕೋಬಹುದು ಉಚಿತವಾದಂತ ವ್ಯಾಕ್ಸಿನ್ ಕೊಟ್ರೆ ಜಾತಿ ಧರ್ಮದ ಮೇಲೆ ವ್ಯಾಕ್ಸಿನ್ ಕೊಡಲಿಲ್ಲ ಹಿಂದೆ ನಮ್ಮ ದೇಶದಲ್ಲಿ ಯಾವುದೇ ಕಾಯಿಲೆಗೆ ವ್ಯಾಕ್ಸಿನ್ ಕಂಡುಬೇಕಾದ್ರೆ ನಾವು ಬೇರೆ ದೇಶದ ಕಡೆಗೆ ನೋಡ್ತಿತ್ತು ನಮ್ಮ ವಿಜ್ಞಾನಿಗಳಿಗೆ ಪ್ರೋತ್ಸಾಹನೆ ಕೊಡ್ತಾ ಇರಲಿಲ್ಲ ಸರ್ಕಾರಗಳು ಆಯ್ತು ನಿಮಗೆಲ್ಲ ಗೊತ್ತಿದೆ ಹಿರಿಯರಿಗೆ ನನಗೂ ಅಷ್ಟು ಗೊತ್ತಿದೆ ನಮ್ಮ ಕಾಲದ ನಂತರ ಅದು ಕಡಿಮೆ ಆಗಿದೆ ಟಿಬಿಗೆ ಔಷಧಿ ಯಾರು ಕಂಡುಹಿಡಿಬೇಕು ಅಂದ್ರೆ ಯಾವುದೋ ಯುರೋಪಿನ ದೇಶದಲ್ಲಿ ಕಂಡುಹಿಡಿಬೇಕು ಮಕ್ಕಳಿಗೆ ಬಿಸಿಜಿ ಅಂತ ಕೊಡ್ತಿದ್ರು ನಮ್ಮ ಕೈಯಲ್ಲಿ ಎಲ್ಲರಿಗೆ ಈಗಲೂ ಇದೆ ಅದರ ಗುರುತಿದೆ ಅದು ವಿದೇಶದಿಂದ ನಮಗೆ ಬರಬೇಕಾಗಿತ್ತು ಆದ್ರೆ ಈ ದೇಶದಲ್ಲಿ ಒಬ್ಬ ಪ್ರಧಾನಿ ಬಂದ್ರು ಅವರು ಯೋಚನೆ ಮಾಡಿದ್ರು ನಮಗೂ ತಾಕತ್ ಇದೆ ನಮಗೂ ಶಕ್ತಿ ಇದೆ ನಮ್ಮ ವಿಜ್ಞಾನಿಗಳು ದೇಶ ವಿದೇಶದಲ್ಲಿ ಹೋಗಿ ಒಳ್ಳೆ ಕೆಲಸ ಮಾಡ್ತಾರೆ ಆ ಬುದ್ಧಿಮತ್ತೆಯನ್ನ ಇಲ್ಲಿ ಉಪಯೋಗಿಸಿ ನಮ್ಮ ಜನಕ್ಕೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ವ್ಯಾಕ್ಸಿನ್ ಕೊಡಬೇಕು ಅಂತ ಹೇಳಿ ವ್ಯಾಕ್ಸಿನ್ ಅನ್ನ ಕಂಡು ಹುಡುಕಿ ಇವತ್ತು ನಾವಿಲ್ಲಿ ಜೀವಂತವಾಗಿ ಕೂತಿದ್ರೆ ಅದಕ್ಕೆ ನಮ್ಮ ಪ್ರಧಾನಿಯವರು ಕಾರಣ ಜಾತಿ ನೋಡಿಲ್ಲ ಪಕ್ಷ ವ್ಯಾಕ್ಸಿನ್ ತಗೋಬೇಕು ಅಂತ ಹೇಳಿಲ್ಲ ಎಲ್ರಿಗೂ ಉಚಿತವಾಗಿ ಕೊಟ್ಟು ಆರಂಭದ ನೀವು ಹಾಕೊಂಡಿರ್ಬೋದು ಭಯ ಬಿದ್ಬಿಟ್ಟು 2,000 3,000 ಕೆಲವು ಖಾಸಗಿ ಆಸ್ಪತ್ರೆಗಳು ಲೂಟ್ ಮಾಡಕ್ ಹೊರಟ್ರು 700 ರೂಪಾಯಿಯ ವ್ಯಾಕ್ಸಿನ್ಗೆ 2,000 ರೂಪಾಯಿ ಇಡೋದು 3,000 ರೂಪಾಯಿ ಇಡೋದು ದೊಡ್ಡವರು ಒಳ್ಳೆ ಕಾರಲ್ಲಿ ಬಂದ್ರೆ ಅವ್ರಿಗೆ 5,000 ಅಂತ ಹೇಳುದು ಇಂಥದ್ ಮಾಡಕ್ ಶುರು ಮಾಡಿದ್ರು ದಂಧೆ ಅದಕ್ಕೆ ಪ್ರಧಾನಿಯವರು ಹೇಳಿದ್ರು ಎಲ್ರಿಗೂ ಉಚಿತವಾಗಿ ನಾನು ಕೊಡ್ತೀನಿ ಆಯುಷ್ಮಾನ್ ಕಾರ್ಡ್ ನನ್ನ ಹತ್ರ ತುಂಬಾ ಜನ ಬರ್ತಿದ್ರು ಸುರೇಶ್ ನನ್ನ ಹತ್ರ ಬರ್ತಾರೆ ಮುಖ್ಯಮಂತ್ರಿ ಪರಿಹಾರ ನಿಧಿ ಕೊಡಿಸಿ ಕ್ಯಾನ್ಸರ್ ಬಂದಿದೆ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿ ಕೊಡಿ ಕಿಡ್ನಿ ರೋಗ ಬಂದಿದೆ ಹಾರ್ಟ್ ಪ್ರಾಬ್ಲಮ್ ಇದೆ ಆಪರೇಷನ್ ಆಗ್ಬೇಕು ನಾವು ಎಲ್ಲರಿಗೆ ಬಂದವರಿಗೆಲ್ಲರಿಗೂ ಕೊಡಕ್ಕೆ ಅವಕಾಶ ಸಿಗ್ತಾ ಇತ್ತು ಈಗ ಸ್ವಲ್ಪ ಜಾಸ್ತಿ ಆಗಿದೆ ಅದಕ್ಕೆ ಪ್ರಧಾನಿಯವರು ಯೋಚನೆ ಮಾಡಿದ್ರು ಆಯುಷ್ಮಾನ್ ಕಾರ್ಡ್ ಕೊಟ್ಟು ಒಂದು ಮನೆಯಲ್ಲಿ ಯಾರಿಗೆ ಕಾಯಿಲೆ ಬರಲಿ 5 ಲಕ್ಷ ರೂಪಾಯಿ ತನಕದ ಆಸ್ಪತ್ರೆ ಬಿಲ್ ಅನ್ನ ಕೇಂದ್ರ ಸರ್ಕಾರ ಭರಿಸುತ್ತೆ ಅಂತ ಮಾಡಿದ್ರು ಇದರ ಅನುಕೂಲವನ್ನ ದಯಮಾಡಿ ಇಲ್ಲಿರುವಂತೆ ಎಲ್ಲರೂ ಪಡ್ಕೋಬೇಕು ಯಾರಿಗೆ ಯಾವಾಗ ಕಾಯಿಲೆ ಬರುತ್ತೆ ಅಂತ ಹೇಳಿ ಬರಲ್ಲ ನಮ್ಗೆ ಗೊತ್ತೂ ಆಗಲ್ಲ ಯಾರಿಗೆ ಕ್ಯಾನ್ಸರ್ ಬರುತ್ತೆ ಯಾರಿಗೆ ಕಿಡ್ನಿ ರೋಗ ಬರುತ್ತೆ ಇವತ್ತಿನ ವಾತಾವರಣದಲ್ಲಿ ಯಾವಾಗ ಯಾರಿಗೆ ಬೇಕಾದ್ರೂ ಕಾಯಿಲೆ ಬರಬಹುದು ಜನೌಷಧಿ ಕೇಂದ್ರ ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿಯಲ್ಲಿ ಒಂದು ಮಾತ್ರೆಗೆ 100 ರೂಪಾಯಿ ಆದ್ರೆ ಜನೌಷಧಿ ಕೇಂದ್ರದಲ್ಲಿ 3 ರೂಪಾಯಿಗೆ ಸಿಗುತ್ತೆ 10 ರೂಪಾಯಿಗೆ ಸಿಗುತ್ತೆ 7 ರೂಪಾಯಿಗೆ ಸಿಗುತ್ತೆ ಮಾಸ್ಕ್ ಧರಿಸೋದು ನಮ್ಗೆ ಗೊತ್ತಿರಲಿಲ್ಲ ಜಪಾನ್ ಅಲ್ಲಿ ಮಾಸ್ಕ್ ಧರಿಸ್ತಿದ್ರಂತೆ ಎಲ್ಲಾ ಟೈಮಲ್ಲೂ ಯಾಕಂದ್ರೆ ಅದು ಬಹಳ ಮುಂದುವರಿತಾ ಇರುತ್ತೆ ದೇಶ ಚಿಕ್ಕ ದೇಶ ದೊಡ್ಡ ಇಂಡಸ್ಟ್ರಿಗಳು ಅದಕ್ಕೆ ಆದ್ರೆ ನಮ್ಗೆ ಗೊತ್ತಿರಲಿಲ್ಲ ವೆಂಟಿಲೇಟರ್ಸ್ ಇಲ್ಲ ನಮ್ಮ ಆಸ್ಪತ್ರೆಗಳಲ್ಲಿ ಮೆಡಿಕಲ್ ಫೆಸಿಲಿಟಿ ಇರಲಿಲ್ಲ ಕೊರೋನಾ ನಮ್ಗೊಂದು ಪಾಠವನ್ನು ಕಲಿಸ್ತು ನಮ್ಮ ಆರೋಗ್ಯ ವ್ಯವಸ್ಥೆಯನ್ನು ಅಪ್ಗ್ರೇಡೇಷನ್ ಮಾಡ್ಬೇಕನ್ನುವಂತ ಪಾಠವನ್ನು ಕಲಿಸ್ತು ಇವತ್ತು ನಮ್ಮ ಎಲ್ಲ ಆಸ್ಪತ್ರೆಗಳು ಅಪ್ಗ್ರೇಡೇಷನ್ ಆಗಿದೆ ವೆಂಟಿಲೇಟರ್ಸ್ ಬಂದಿದೆ ಐಸಿಯುಗಳು ಬಂದಿದ್ದಾವೆ ಕೇಂದ್ರ ಸರ್ಕಾರ ನೇರವಾಗಿ ದುಡ್ಡು ಕೊಡುವಂತದನ್ನ ಮಾಡಿದ್ರು ಇವತ್ತು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ 100 ಬೆಡ್ ಇದ್ದು ಹೇಳಿದ್ರು ಕೇಂದ್ರ ಸರ್ಕಾರ ಯೋಚನೆ ಮಾಡಿದೆ ಎಲ್ಲೆಲ್ಲಿ ಮಹಿಳೆ ಮತ್ತು ಮಕ್ಕಳ ಆಸ್ಪತ್ರೆ ಅಗತ್ಯ ಇದೆ ಹೆರಿಗೆ ಹೆಚ್ಚಾಗುತ್ತೆ ಮಕ್ಕಳ ಕಾಯಿಲೆಗಳು ಜಾಸ್ತಿ ಬರ್ತವೆ ಮಾಲ್ ನ್ಯೂಟ್ರಿಷನ್ ಮಕ್ಕಳು ಜಾಸ್ತಿ ಹುಡ್ತಾರೆ ಅಂದ್ರೆ ಕಡಿಮೆ ತೂಕ ಇರುವಂತ ಮಕ್ಕಳು ಹುಡ್ತಾರೆ ಅಂತ ಎಲ್ಲ ಕಡೆಗೆ ಕೂಡ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಅಪ್ಗ್ರೇಡೇಷನ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾ ಇದೆ ಕೇವಲ ನಮ್ಗಲ್ಲ ಪ್ಯಾರಾಸಿಮಿಟಮಾಲ್ ಇಲ್ಲದಂತ ಅಮೆರಿಕದಂತ ದೇಶಕ್ಕೆ ನಾವು ಕೋವಿಡ್ ಅಲ್ಲಿ ಸಹಾಯ ಮಾಡಿದ್ವಿ ಇಂತ ಹಲವಾರು ವ್ಯವಸ್ಥೆಯನ್ನ ಇವತ್ತು ಪಕ್ಷ ಭೇದವನ್ನ ಮರೆತು ಜಾತಿ ಭೇದವನ್ನ ಧರ್ಮ ಭೇದವನ್ನ ಮರೆತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕೆಲಸ ಮಾಡುತ್ತೆ ಪಕ್ಷ ಭೇದ ಇಲ್ಲ ಯಾಕಿಲ್ಲ ಕೇರಳದಂತ ರಾಜ್ಯದಲ್ಲಿ ಒಂದು ಬಿಜೆಪಿ ಎಂಪಿ ಇಲ್ಲ ಎಂಎಲ್ಎ ಇಲ್ಲ ಆದ್ರೆ
ಕರ್ನಾಟಕಕ್ಕೆ ಎಷ್ಟು ದುಡ್ಡು ಬರುತ್ತೋ ಅದೇ ಆಧಾರದಲ್ಲಿ ಕೇರಳಕ್ಕೆ ದುಡ್ಡು ಹೋಗುತ್ತೆ, ಅದೇ ಆಧಾರದಲ್ಲಿ ತಮಿಳುನಾಡಿಗೆ ಹೋಗುತ್ತೆ, ಅದೇ ಆಧಾರದಲ್ಲಿ ವೆಸ್ಟ್ ಬೆಂಗಾಲಿಗೆ ಹೋಗುತ್ತೆ. ನಮ್ಮ ಚೈನಿನ ಒಂದು ಕೊಂಡಿ ವೀಕ್ ಇದ್ರೂ ಕೂಡ ಆ ಚೈನ್ ಬಲವಾಗಿರಲ್ಲ ಅಂತ ಪ್ರಧಾನಿಯವರ ಯೋಚನೆ. ದೇಶದ ಯಾವುದೇ ರಾಜ್ಯ ವೀಕ್ ಆದ್ರೂ ಕೂಡ ಇಡೀ ದೇಶ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿಯ ಆ ಒಂದು ಸೂಚ್ಯಾಂಕದಲ್ಲಿ ನಾವು ಕೆಳಗೆ ಬರ್ತೀವಿ. ಪ್ರಪಂಚ ನೋಡ್ತಾ ಇದೆ ಇವತ್ತು ಯಾವ ದೇಶದಲ್ಲಿ ಯಾವ ವಿಚಾರದಲ್ಲಿ ಯಾವುದರಲ್ಲಿ ಕಡಿಮೆ ಇದ್ದಾರೆ. ಎಸ್ ಡಿ ಜಿ ಗೋಲ್ಸ್ ಅಂತ ಇದ್ದಾವೆ, ಪ್ರಪಂಚ ಎಲ್ಲಾ ದೇಶಗಳು ಕೂತು ಎಸ್ ಡಿ ಜಿ ಗೋಲ್ಸ್ ಮಾಡಿದ್ದಾರೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳಿ. ಯಾವುದರಲ್ಲಿ ಯಾರು ಕಡಿಮೆ ಇದ್ದಾರೆ ಆ ದೇಶಕ್ಕೆ ಚಿಮಾರಿ ಹಾಕ್ತಾರೆ ಅಲ್ಲಿ. ಅದಕ್ಕಾಗಿ ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಭಾರತವನ್ನ ಮೇಲಕ್ಕೆ ತಗೊಂಡು ಹೋಗುವ ಕೆಲಸ ಆಗ್ಬೇಕು ಅನ್ನುವಂಥ ಯೋಚನೆ ನಡೀತಾ ಇರುವಂತ ಸಂದರ್ಭದಲ್ಲಿ ನಮ್ಮಲ್ಲೂ ಈ ಪಕ್ಷ ಬೇರೆ ಇರಬಾರ್ದು. ನಮ್ಮ ಅಭಿವೃದ್ಧಿ ಕೆಲಸಗಳು ನಮ್ಮ ಮೂಲದಿಂದ ಆಗ್ಬೇಕು. ಅಭಿವೃದ್ಧಿ ಕೆಲಸ ಎಲ್ಲ ಡೆಲ್ಲಿಯಲ್ಲಿ ಕೂತ ಆಗಲ್ಲ, ಅಭಿವೃದ್ಧಿ ಕೆಲಸ ಆಗ್ಬೇಕಾದ್ದು ನಮ್ಮ ಹಳ್ಳಿಗಳಲ್ಲಿ ನಮ್ಮ ಕೊನೆಯ ವ್ಯಕ್ತಿಯ ಅಭಿವೃದ್ಧಿ ಆಗ್ಬೇಕು. ಸರ್ಕಾರ ಮಾಡಿದಂತ ಯೋಜನೆ ಕೊನೆ ವ್ಯಕ್ತಿ ತನಕ ತಲುಪಬೇಕು, ಇಲ್ಲಾಂದ್ರೆ ಉಪಯೋಗ ಏನು? ಬರೀ ಬುಕ್ಕಲ್ಲಿ ಇರುತ್ತೆ, ನಮ್ಮ ಅಧಿಕಾರಿಗಳ ಪುಸ್ತಕದಲ್ಲಿ ಬರ್ಕೊಂತಾರೆ. ಇಷ್ಟು ದುಡ್ಡು ಬಂತು, ಇಷ್ಟು ದುಡ್ಡು ಖರ್ಚಾಯಿತು, ಇಷ್ಟು ದುಡ್ಡು ವಾಪಸ್ ಸರ್ಕಾರಕ್ಕೆ ಹೋಯ್ತು, ಖರ್ಚಾಗ್ಲಿಲ್ಲ ಅಂತ ಲೆಕ್ಕ ಕೊಡ್ತಾರೆ ಅಷ್ಟೇ. ಲೆಕ್ಕದಿಂದ ಅಭಿವೃದ್ಧಿ ಆಗಲ್ಲ, ಕೊಟ್ಟಂತ ಹಣ ಅದು ಕೊನೆಯ ವ್ಯಕ್ತಿ ತನಕ ತಲುಪಬೇಕು, ಇದರಿಂದ ಅಭಿವೃದ್ಧಿ ಆಗುತ್ತೆ. ಈ ದೃಷ್ಟಿಯಿಂದ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಲ್ಪನೆ ಬಿಜಾಪುರದಂತ. ನೀವು ರಾಜಸ್ಥಾನ ಎಲ್ಲ ಬಿಟ್ಬಿಡಿ, ಬಿಜಾಪುರ ಬಾಗಲಕೋಟೆ ಅಂತ ಊರಿಗೆ ಹೋದಾಗ ನಾನು ಬಿಜೆಪಿಯಲ್ಲಿ ಕೆಲಸ ಮಾಡಿದಂತ ಆರಂಭದ ದಿನದಲ್ಲಿ ಹೆಣ್ಮಕ್ಳು ನಾನು ಹೋದ್ರೂ ಆಚೆ ಬರ್ತಾ ಇರಲಿಲ್ಲ, ಮುಖದ ಮೇಲೆ ಹಿಂಗೆ ಸೆರಗ ಹಾಕೊಂಡು ಮನೆಯೊಳಗೆ ಕುಂತಿರೋರು. ಅದಕ್ಕಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಯೋಚನೆ ಮಾಡಿದ್ರು, ಹೆಣ್ಮಕ್ಳನ್ನ ಒಟ್ಟು ಮಾಡಬೇಕು. ಹೆಣ್ಮಕ್ಳು ಕೇವಲ ಮದುವೆಗೆ ದೇವಸ್ಥಾನಕ್ಕೆ ಆಚೆ ಬರುವುದಲ್ಲ, ಆಗ್ಬೇಕು, ಅವರನ್ನ ಶಕ್ತಿಶಾಲಿ ಮಾಡಬೇಕು. ಸಂಘದ ಕಲ್ಪನೆ ವಾಜಪೇಯಿ ಅವರು ಯೋಚನೆ ಮಾಡಿ ಸರ್ಕಾರ ಸ್ತ್ರೀಶಕ್ತಿ ಸ್ವಂತ ಕಾಲ ಮೇಲೆ ನಮ್ಮ ತಾಯಂದ್ರು ವಾರಕ್ಕೊಂದ್ಸರಿ ಪ್ರತಿ ಶನಿವಾರ ಮೀಟಿಂಗ್, ಕೇವಲ ಮನೆಯ ಮದುವೆ ನಾವು ನಮ್ಮ ಬಗ್ಗೆ ಮಾತಾಡ. ಇವತ್ತು ಕೇಂದ್ರ ಸರ್ಕಾರ ವಿತರಣೆ ಮಾಡಿದ್ವಿ, ನಮ್ಮ ಅಜ್ಜಂಪುರ ತಾಲೂಕಿನ ಸುಮಾರು 475 ಸಂಘಗಳಿಗೆ, ತರೀಕೆರೆ ತಾಲೂಕು 473 ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ 1.5 ಲಕ್ಷ ರೂಪಾಯಿಯನ್ನ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಮ್ಮ ತಾಯಿಗೆ ಇಟ್ಕೊಳ್ತಿದೆ. ನೀವು ಸ್ವಂತ ಕಾಲ ಮೇಲೆ ನಿಲ್ಬೇಕು. ಪ್ರಧಾನಿಯವರ ಅಪೇಕ್ಷೆ ಇರುವಂತದ್ದು ಇವತ್ತು ಅಜ್ಜಂಪುರ ತರೀಕೆರೆ ಭಾಗದಲ್ಲಿ ನಾವು ಕೂತಿದ್ದೀವಿ. ಎಲ್ಲ ನಮ್ಮ ರೈತರ ಆಗ್ರಹ ಇತ್ತು, ನಾವು ಈರುಳ್ಳಿ ಬೆಳಿತೀವಿ, ಈರುಳ್ಳಿ ಕೊಳ್ತೋಗ್ತಿದೆ, ಸರಿಯಾದ ರೇಟ್ ಸಿಗಲ್ಲ, ಮಾರಾಟ ಮಾಡಕ್ಕೆ ಆಗಲ್ಲ, ಇದು ನಿಮ್ಮದು ಕೂಗಿತ್ತು. ನಾನು ಕೃಷಿ ಸಚಿವ ಆದ ಮೇಲೆ ಏನ್ ಮಾಡ್ಬೋದು ಇದಕ್ಕೆ? ಇವತ್ತು ಯಾವುದಕ್ಕೆ ರೇಟ್ ಸಿಗಲ್ಲ ಅದನ್ನು ಸ್ವಲ್ಪ ದಿನ ಇಟ್ಟರೆ ಸ್ವಲ್ಪ ದಿನದಲ್ಲಿ ರೇಟ್ ಜಾಸ್ತಿ ಆಗುತ್ತೆ. ನಮ್ಮ ದೇಶದಲ್ಲಿ ತುಂಬಾ ಅಗತ್ಯವಾಗಿ ನಮ್ಮ ರೈತರಿಗೆ ಬೇಕಾಗಿರುವಂಥದ್ದು ವೈಜ್ಞಾನಿಕ ಬೆಲೆ ಕೊಡುವಂಥದ್ದಾಗಬೇಕು. ನಮ್ಮ ನಾವು ಬೆಳೆದಂಥ ಬೆಳೆಗಳಿಗೆ ನಾವು ಮಾಡಬೇಕಾದ್ದು ನಮ್ಮ ಪ್ರತಿಯೊಂದು ತಾಲೂಕಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಕೋಲ್ಡ್ ಸ್ಟೋರೇಜ್. ಇವತ್ತು ನಮ್ಮ ತರೀಕೆರೆಯ ಹತ್ರ ಕೇಳಿಕೊಂಡಾಗ ಅವತ್ತು ನಾವು ಯೋಚನೆ ಮಾಡಿದ್ವಿ, ನಮಗೆ ಸರಿಯಾದ ರೇಟು ಆ ಟೈಮಲ್ಲಿ ಸಿಕ್ಕಿಲ್ಲ ಅಂದ್ರೆ ಸಾಧಿಸಕ್ಕೆ ಬೇಕಾಗಿರುವಂತದ್ದು ಕೋಲ್ಡ್ ಸ್ಟೋರೇಜ್. ಅದಕ್ಕಾಗಿ ತರೀಕೆರೆ ಭಾಗದಲ್ಲಿ ಇವತ್ತು ಕೋಲ್ಡ್ ಸ್ಟೋರೇಜ್ ಅವರಿಗೆ ಬರುವಂತ ದಿನದಲ್ಲಿ ಅನುಕೂಲ ಆಗಿದೆ. ನೀವು ಬೀಜ ಬೆಳೆಯಿರಿ ವಿದೇಶದಲ್ಲಿ ಕೊಂಡ್ಕೊಳ್ಳುವವರಿಗೆ, ಈರುಳ್ಳಿಯನ್ನು ಎಕ್ಸ್ಪೋರ್ಟ್ ಅಂದ್ರೆ ಆ ಈರುಳ್ಳಿಯ ಧಾರ ನಮ್ಮ ದೇಶದ ಈರುಳ್ಳಿ ರಫ್ತು ದೊಡ್ಡ ಪಾಪ್ಯುಲೇಷನ್ ಇದೆ ಇಲ್ಲಿ. ಕೆಲವು ಸಂದರ್ಭದಲ್ಲಿ ಅವಕಾಶ ಹೆಚ್ಚುವರಿ ಅಂದ್ರೆ ನಮ್ಮ ದೇಶಕ್ಕೆ ಅಷ್ಟು ಬೇಕು, ಬಾಕಿ ರೈತ ಪದಾರ್ಥಗಳನ್ನು ಕೂಡ. ಯಾಕೆಂದ್ರೆ ನಮ್ಮ ದೇಶದಲ್ಲಿ 130
ಜಾಸ್ತಿ ಆಗುವಂತ ಆಹಾರ ಪದಾರ್ಥ ತರಕಾರಿ ಒಂದು ಕಾಲದಲ್ಲಿ ನಮಗೆ ಅಮೆರಿಕ ಗೋಧಿಯನ್ನ ಮತ್ತೆ ಅಕ್ಕಿಯನ್ನು ಕಳಿಸ್ತಾ ಇದ್ರು. ಈಗ ಆ ಸ್ಥಿತಿ ಇಲ್ಲ. ಅವರಿಗೆ ಊಟ ಕೊಡುವಂತ ಸ್ಥಿತಿಗೆ ಭಾರತ ಬಂದಿದೆ. ಇದು ನಮ್ಮ ಇವತ್ತು ಹೆಚ್ಚುವರಿ ಆಹಾರ ಧಾನ್ಯ ಹೆಚ್ಚುವರಿ ಹಣ್ಣನ್ನ ನಾವು ಬೆಳೆದಿದ್ದೀವಿ. ತೊಂದರೆಯಲ್ಲಿರುವಂತ ದೇಶಕ್ಕೆ ಅದು ಅಫ್ಘಾನಿಸ್ತಾನ ಇರ್ಬೋದು ಆಯ್ತು, ತೊಂದರೆ ಆಯ್ತು ಅಂತ ಹಲವಾರು ದೇಶಗಳಿಗೆ ನಾವು ಕಳಿಸಿದೀವಿ. ಯಾರು ಮಾನವೀಯತೆ ಕಳಿಸ್ಕೊಟ್ಟಿದೀವಿ. ಇವತ್ತು ನಮ್ಮ ಯುವಕರಿಗೆ ನಾವು ಹೇಳಬೇಕು, ರೈತಾಪಿ ಕೆಲಸ ಮಾಡಿ ಅದನ್ನ ನೀವು ಮಾಡ್ತಾನೆ ಇದ್ದೀರಾ. ಆದ್ರೆ ರೈತಾಪಿ ಕೆಲಸದಲ್ಲಿ ಏನು ಬೆಳಿತೀರಿ ಮಾಡಿ ಮಾರ್ಕೆಟಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಅಂತ ನಾವು ಇವತ್ತು ಸರ್ಕಾರ ಬೆಳಿತೀರಿ. ಟೊಮೆಟೊ ಬೆಳೆದ ಕೋಲಾರದ ರೈತ ರಸ್ತೆಗೆ ತಂದು ಟೊಮೆಟೊ ಹಾಕ್ತಾನೆ ಯಾಕಂದ್ರೆ 2 ರೂಪಾಯಿ ಕೆ ಜಿ ಅಂತ ಹೇಳಿ ಕುಯ್ಯುವಂತ ಕೂಲಿನು ಗಿಟ್ಟಲ್ಲ ಅಂತ ಹೇಳ್ತಾರೆ. ಸರ್ಕಾರ ಸಹಾಯ ಮಾಡ್ತಾ ಇದೆ, ಅದು ಅಗ್ರಿಕಲ್ಚರ್ ಫಂಡ್ ಅಲ್ಲಿ ಏನೇ ಹೆಲ್ಪ್ ಮಾಡ್ತಾ ಇದೀವಿ. ಇರುವಂತ ಯಾವುದೇ ಆಹಾರ ಪದಾರ್ಥವನ್ನ ವೇಸ್ಟ್ ಮಾಡುವ ಅಧಿಕಾರ ನಮ್ಗಿಲ್ಲ. ಇಲ್ಲಾಂದ್ರೆ ತಾಜಾ ಅದನ್ನ ಎಕ್ಸ್ಪೋರ್ಟ್ ಎಫ್ಒಗಳನ್ನು ಮಾಡಬೇಕು, ಸ್ಟಾರ್ಟ್ಅಪ್ಸ್ ಅನ್ನು ಯೂನಿಟ್ ಅನ್ನು ಮಾಡಬೇಕು. ಅದರಲ್ಲಿ ಎಷ್ಟು ಪೆಸ್ಟಿಸೈಡ್ ಇದೆ, ಮಾಡ್ತಾ ಇದೀವಿ ನಮ್ಮ ಅಧಿಕಾರಿಗಳು. ಊರಿಗೆ ಬೇಕು ಇವತ್ತು ಏನ್ ಬೇಕು, ಏನಿಲ್ಲಿ ಬೆಳಿತೀವಿ ಹೊರಗಡೆ ಕಳಿಸ್ಬೋದು. ಇದರ ಬಗ್ಗೆ ನಾವು ಮಾಡಬೇಕಾಗಿದೆ. ಹೇಳಿದ್ರೆ ಸುರೇಶ್ ಅಣ್ಣ ರೈಲು ರೈಲು ನಿಲ್ಲಿಸ್ಬೇಕಂದ್ರೆ ನಿಲ್ಲಿಸಿದ್ವಿ. ಇಲ್ಲಿ ಬಿಜಾಪುರ ರೈಲ್ವೆ ಸ್ಟೇಷನ್ ಅನ್ನು ಅಪ್ಗ್ರೇಡ್, ಅದಕ್ಕೆ ಕೂಡ ನಾನು ವಿಶೇಷವಾದಂತ ಗಮನವನ್ನ ಕೊಡ್ತೀನಿ. ಹೇಳಿದ್ರು ಬಹುತೇಕ ರಸ್ತೆಗಳನ್ನು ಅಭಿವೃದ್ಧಿ ಮಾಡುವ ಇರ್ಬೋದು, ಅದು ಸ್ಟೇಟ್ ಹೈವೇ ಇರ್ಬೋದು, ಅದು ಪಿ ಎಂ ಜೆ ಸ್ವೇ ಇರ್ಬೋದು. ಕೋವಿಡ್ ಕೊರತೆ ದೇಶದಲ್ಲಿ ಆಯಿತು, ಇಲ್ಲದೆ ಆಯ್ಕೆ ಆದಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಬೇಡಿಕೆಯನ್ನು ಇಡೀ ಹಣವನ್ನು ತಿಂಗಳಿಗೆ ನಾವು ಹೆಚ್ಚು ಹಣ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಬರುವಂತ ದಿನಗಳು. ಯಾವ ಊರಲ್ಲಿ ಎಷ್ಟು ಓಟ್ ಹಾಕಿದ್ದಾರೆ, ಓಟ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಸುರೇಶ್ ಅಣ್ಣ ಮತ್ತೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾವ ಊರಲ್ಲಿ ಎಷ್ಟು ಓಟ್ ಹಾಕಿದ್ದಾರೆ ಅನ್ನೋದು ನಮ್ಮ ಸುರೇಶ್ ಅಣ್ಣವರು ಇದ್ದಾರೆ. ಇವತ್ತು ನನಗೆ ಬಹಳ ಖುಷಿಯಾಗಿದೆ. ಈ ಒಂದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮಾಡಿದೀವಿ, ಹಾಗೇನೆ ಅಮೃತ ಯೋಜನೆಯಲ್ಲಿ ನಮ್ಮ ಅಜ್ಜಂಪುರ ಪಟ್ಟಣ ಮತ್ತು ತರೀಕೆರೆ ಪಟ್ಟಣಕ್ಕೆ ಕೇಂದ್ರ ಸರ್ಕಾರದ 30 ಕೋಟಿ ಮತ್ತು ದಿನದಲ್ಲಿ ಟೆಂಡರ್ ಆಗುತ್ತೆ. ತರೀಕೆರೆ 1 ಕೋಟಿ ರೂಪಾಯಿಯಲ್ಲಿ, ಅಲ್ಲಿಗೆ 61, ಇಲ್ಲಿಗೆ 30 ಶುದ್ಧವಾದ ಕುಡಿಯುವ ನೀರನ್ನು ಕೊಡುವಂತ ನದಿ ನೀರನ್ನು ಕೊಡುವಂತ ಯೋಜನೆಗೆ ನಾವು ಚಾಲನೆ. ಅದಕ್ಕಾಗಿ ಪ್ರಧಾನಮಂತ್ರಿಯವರ ಅಪೇಕ್ಷೆ ಇರುವುದು ಜಲಜೀವನ 5 ಕೋಟಿ ಒಂದು ತಾಲೂಕಿಗೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಸಿಕ್ಕಿದೆ, 25 ಕೋಟಿ ಸಿಕ್ಕಿದೆ. ಯಾಕಂದ್ರೆ ಶುದ್ಧ ನೀರನ್ನ ಇವತ್ತು ಕುಡಿಬೇಕು. ಇದು ಇವತ್ತು ನೀರಿನಿಂದ ಬರುತ್ತೆ, ನಾವು ಕುಡಿಯುವ ಅಶುದ್ಧ ಪ್ರತಿಯೊಂದು ಮನೆಗೂ ಕೂಡ ನಲ್ಲಿ ನೀರನ್ನು ಕೊಡಿ. ಇದು ಕೇವಲ ಊರಲ್ಲ, ಇದು ಇಡೀ ಯೋಜನೆಯನ್ನು ಮಾಡ್ತಾ ಇದೀವಿ. ಇಲ್ಲಿ ಕೆರೆ ತುಂಬಿಸುವ ಯಾವ್ದ್ಯಾವುದಕ್ಕೆ ದುಡ್ಡು ಕೊಡ್ಬೋದು. ಅವರು ಬೆಂಗಳೂರು ಹೋದ್ರಂದ್ರೆ ನಮ್ಮ ಸುರೇಶ್ ಇಲ್ಲಿಗೆ ಯಾವುದೊಂದು ಅಭಿವೃದ್ಧಿ ಮುಖ್ಯಮಂತ್ರಿಗಳ ಹತ್ರ ಕೇಳಕ್ಕಾಗಿ ಹೋಗಿದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಆಗಿದೆ. ಮತ್ತೆ ಅವರನ್ನ ನಿಮ್ಮ ಸೇವೆಗೆ ಈ ದೃಷ್ಟಿಯಿಂದ ದಯಮಾಡಿ
सरकारी कार्यक्रम आदरू कूड़ा ಒಳ್ಳೆಯ ವ್ಯಕ್ತಿಗಳ ಬಗ್ಗೆ ನಾವು ಹೇಳಲೇಬೇಕು ಇದಕ್ಕೆ ಪಕ್ಷನಿ ಜಾತಿನೂ ಇಲ್ಲ ಇದಕ್ಕೆ ನೀವು ಈ ದೃಷ್ಟಿಯಿಂದ ಯೋಚನೆ ಮಾಡಬೇಕು ನಮ್ಮ ಕೆಲಸ ಮಾಡಬಲ್ಲವರು ಸಂಸದನಿ ಮಾತಾಡಕಾಗಲ್ಲ ಆದ್ರೆ ಇದರ ಬಗ್ಗೆ ನೀವು ಯೋಚನೆಯನ್ನ ಮಾಡಿ ಅದರ ತಗೊಂತೀರಿ ಅನ್ನುವಂತ ವಿಶ್ವಾಸ ಇದೆ ನಿಮ್ಮ ಜೊತೆ ನಾವು ಇದೀವಿ ಯಾವುದೇ ಆಗಬಹುದು ಅಂತ ಅವ್ಯವಸ್ಥೆ ಯಾರಿಗೂ ಗೊತ್ತಿರಲಿಲ್ಲ ಸಡನ್ ಆಗಿ ಬಂತು ಅಂತ ವ್ಯವಸ್ಥೆಗಳು ಆದಾಗ ಒಂದು ಸ್ವಲ್ಪ ಹೆಚ್ಚು ಆಗಬಹುದು ಆದರೆ ಅಭಿವೃದ್ಧಿಯಲ್ಲಿ ನಾವು ರಾಜಕಾರಣ ಮಾಡಿ ಅಂತ ಕೆಲಸವನ್ನ ಬರುವಂದಿನಲ್ಲಿ ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ಕೊಟ್ಟು ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ನೀವು ಲೋಕಸಭೆಗೆ ಕಳಿಸಿದ ಮಂತ್ರಿಯಾಗಿ ಇಡೀ ದೇಶದ ಸೇವೆ ಮಾಡುವಂತ ದೇಶದಲ್ಲಿ ರೈತರಿಗೆ ನ್ಯಾಯ ಕೊಡಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವಂತ ದಾರಿಯಲ್ಲಿ ನಾನು ಇದ್ದೀನಿ ಆ ದೃಷ್ಟಿಯಿಂದ ನಿಮ್ಮ ಆಶೀರ್ವಾದದಿಂದ ಇದು ಸಾಧ್ಯ ಆಗಿದೆ ನಿಮ್ಮೆಲ್ಲರಿಗೆ ಮತ್ತೊಂದು ಸಾರಿ ನಾನು ವಂದನೆಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ